ಅವರು ಎಂಟು ಜನರು ಹಿಂದೆ ಮುಂದೆ ಇದ್ದಿದ್ದ ಕಾರಲ್ಲಿ ನಾಲ್ಕು ಜನ, ಹಿಂದೆ ಇದ್ದಿದ್ದ ಕಾರಲ್ಲಿ ನಾಲ್ಕು ಜನ, ಎಂಟು ಜನರು ಬಂದು ನನ್ನ ಕಾರುಗಳ ಗ್ಲಾಸ್ಗಳೆಲ್ಲ ಹೊಡೆದಾಕಿ ಲಾಂಗುಗಳಲ್ಲಿ ನನ್ನನ್ನು ಇಳಿ ಇಳಿ ಅಂದರೆ ನಾನು ಇಳಿಯೋಕ್ಕೆ ಹೋಗಿಲ್ಲ. ಆಮೇಲೆ ನನ್ನ ಕಾರಲ್ಲೇ ನನ್ನನ್ನು ಒಳಗಡೆ ಹಾಕ್ಕೊಂಡು ನನಗೆ ಮಂಕಿ ಕ್ಯಾಪ್ ಹಾಕ್ಬಿಟ್ರು. ಒಂದೇ ನಿಮಿಷಕ್ಕೇ ನಮ್ಮ ಡ್ರೈವರ್ ಓಡೋಕೋದ ಅವನಿಗೆ ಮಚ್ಚಲ್ಲಿ ಕೈಗೆ ಹಾಕ್ಬಿಟ್ರು ರೇಟು. ಅವನು ಎತ್ತಿ ಒಳಗೆ ಹಾಕೊಂಡು ನನ್ನ ಕಾರಲ್ಲಿ ಹಾಕ್ಕೊಂಡು ಆ ಎರಡು ಕಾರು ನಮ್ಮ ಹಿಂದೆ ಮುಂದೆ ನಮ್ಮ ಕಾರ್ ಸೆಂಟ್ರು. ಒಂದು ರಾತ್ರಿ ಸುಮಾರು 11 ಗಂಟೆ ಅಂದರೆ 4 ಕವರು ನಾವು ಕಾರಲ್ಲೇ ಇದ್ವಿ. 4 ಕವರು ಓತ ನಮಗೆ ಸುಮಾರು ಒಂದು 4 ತಾಸುಗಳು ಕೂಡ ಹರಾಸ್ಮೆಂಟೇ ಕಾರಲ್ಲಿ ಹೊಡೆಯೋದು, ಗನ್ ತೋರಿಸೋದು, ತಲೆಗೆ ರಾಡಲ್ಲಿ ಹೊಡೆಯೋದು ಮಾಡಿ 30 ಕೋಟಿ ರೂಪಾಯಿ ಕೊಟ್ಟರೆ ನೀನು ಬಿಡ್ತೀವಿ, ಇಲ್ಲ ಅಂದರೆ ನಾವು ಬಿಡೋದಿಲ್ಲ ಅಂಥೇಳಿ ಭಾಳ ಎದುರಿಸಿದ್ರು. 30 ಕೋಟಿ ರೂಪಾಯಿ ಕಡೆಗೆ 11 ಗಂಟೆಗೆ ಒಂದು ಅಜ್ಞಾತವಾದಂಥ ಸ್ಥಳ ಕಾಡು. ಆ ಕಾಡಲ್ಲಿ ಏನು ಜನ ಇಲ್ಲ, ಏನು ಇಲ್ಲ, ಮರಗಳು ಎಲ್ಲ ಮೋಸ್ಟ್ಲಿ ಅದು ಫಾರೆಸ್ಟು ಇರ್ಬೋದು ಅನ್ನಿಸ್ತಿದೆ ನನಗೆ. ಅಲ್ಲಿ ಹೋಗಿ ನನ್ನ ಕಾಲು ಕೈ ಎರಡು ಕಟ್ಟಾಕಿ ನನಗೆ ಬೆಳಗಿನ ಜಾವ 3 ಗಂಟೆವರೆಗೂ ಹೊಡೆದ್ರು. ದುಡ್ಡು ಎಲ್ಲಿಕ್ಕಿದೆಯಾ, ಒಡವೆ ಎಲ್ಲಿಕ್ಕಿದೆಯಾ, ಹೇಳು 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 ಅಂತೇಳಿ 3 ಗಂಟೆವರೆಗೂ ಹೊಡೆದ್ರು. ನಾನು ಮೊನ್ನೆ ತಾನೇ ಎಲೆಕ್ಷನ್ ಮಾಡಿದ್ದೀನಪ್ಪ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಇಲ್ಲ ಅಂತೇಳಿ ಎಷ್ಟು ಹೇಳಿದ್ರು ಅವ್ರು ಕೇಳಲೇ ಇಲ್ಲ. ಇಲ್ಲ ನಿಮ್ಮ ಸ್ನೇಹಿತರಿಗೆ ಹೇಳು, MLAಗಳಿಗೆ ಹೇಳು, ಮಿನಿಸ್ಟ್ರಿಗೆ ಹೇಳು, ಯಾರಿಗಾದ್ರೂ ಹೇಳಿಗಿಸ್ಕೊಡು ಅಂತೇಳಿ ಕಡೆಗೆ 3:30ಗೆ ಅವ್ರು ಮಲ್ಕೊಂಬಿಟ್ರು. ಮತ್ತು ತಿರ್ಗಾ 6:30ಗೆ ತಿರ್ಗಾ ಮತ್ತೆ ಪ್ರಾರಂಭ ಮಾಡಿದ್ರು ಹೊಡೆಯೋಕ್ಕೆ. ನನ್ನನ್ನು ಆ ಜಾಗದಿಂದ ಮತ್ತೆ ಇನ್ನೊಂದು 4 ತಾಸುಗಳು ಅಂದರೆ 10-11 ಗಂಟೆವರೆಗೂ ಬೇರೆ ಕಡೆ ಕರ್ಕೊಂಡೋದ್ರು. ನೆಕ್ಸ್ಟ್ ಡೇ ಇಲ್ಲ, ಕ್ಯಾಪ್ ನಂದು ಬಿಚ್ಚೇ ಇಲ್ಲ, ಮಕ್ಕಳು ಕಾಕಿರೋದು ಅದು ಕೂಡ ಕಾಡೇನೆ. ಯಾರು ನಿಶಬ್ದ, ಏನು ಅಲ್ಲಿ ಜನ ಏನೋ ಓಡಾಡೋದೇನೂ ಇಲ್ಲ. ಅಲ್ಲಿನೂ ಹೊಡೆದ್ರು. ಆಮೇಲೆ ನಾನು ಏಟು ತಡಿಲಾರ್ದೆ ಕೋಲಾರದಲ್ಲಿ ನಮ್ಮ ಸ್ನೇಹಿತರಿಗೆಲ್ಲ ಫೋನ್ ಮಾಡಿದೆ, ಈ ಥರ ನನಗೆ ಅರ್ಜೆಂಟು, ನನಗೆ ತೊಂದರೆನಲ್ಲಿ ಸಿಕ್ಕಾಕೊಂಡಿದ್ದೀನಿ, ಯಾರಿಗೂ ದುಡ್ಡು ಕೊಡಬೇಕು, ನನಗೆ ದುಡ್ಡು ಬೇಕು ಅಂತ. ನನಗೊಂದು 50 ಲಕ್ಷ ರೂಪಾಯಿ ನಮ್ಮ ಸ್ನೇಹಿತರು ಕೊಟ್ಟರು, ಒಂದು 3 ತಗೊಂಡು. ಆಮೇಲೆ ನಾನು ಅವ್ರಿಗೆ ತಲುಪಿಸಿದೆ, ಅವರು ಕೋಲಾರಲ್ಲೇ, ಅವ್ರು ಯಾರೋ ಅವ್ರ ಕಡೆ ಅವ್ರು ಹೋದರು, ಅವ್ರಿಗೆ ನಾನು ಹೇಳಿದೆ ನಾನೇ ಕಳಿಸಿರೋದು ಕೊಡು ಅಂತ. 24/7 ನನ್ನ ಫೋನ್ ಆನಲ್ಲೇ ಇಕ್ಕಿಸಿದ್ರು. ನಾನು ಯಾವುದೇ ಕಾಲ್ ಬಂದರೂ ನಾನು ಮಾತಾಡ್ತಾನೆ, ನಾನು ಇರಬೇಕು, ಯಾರಿಗೂ ಡೌಟ್ ಬರ್ತಾ ಇದ್ದಂಗೆ. ನನ್ನ ಮಕ್ಕಳು ಫೋನ್ ಮಾಡಿದ್ರು ನಾನು ಮಾತಾಡಬೇಕು, ಆ ಊರಲ್ಲಿದ್ದೀನಿ ಈ ಊರಲ್ಲಿದ್ದೀನಿ ಅಂತ ನಾನು ಹೇಳ್ತಾ ಇರಬೇಕು, ಯಾರಿಗೂ ಅನುಮಾನ ಬರಬಾರ್ದು. ಆ ಥರ ಮಾಡಿದ್ರು. ಕಡೆ ಯಾರ ಕಡೆಯಿಂದ ತಲುಪಿಸಿದ್ರು ದುಡ್ಡು? ನಮ್ಮ ಹುಡುಗನೇ ಕೋಲಾರದಲ್ಲಿ ನಮ್ಮ ಕಾರ್ಯಕರ್ತನೇ ತಗೊಂಬಂದು ಅವ್ರಿಗೆ ಕಾಫಿಡಿ ಹತ್ರ ಕೊಟ್ಟ. ವಿಷಯ ತಿಳ್ಕೊಂಬಿಡಿ ಹೇಳ್ತೀನಿ, ಆಮೇಲೆ ಅವೆಲ್ಲ ಎನ್ಕ್ವೈರಿ ನಡೀತಾ ಇದೆ, ಗೊತ್ತಾಗುತ್ತೆ. ಕಡೆಗೆ ಅವತ್ತು ಶುಕ್ರವಾರ ನಾನು ಎಷ್ಟೇ ಹೊಡೆದು ಇದು ಮಾಡಿದ್ರು ನನ್ನ ಕೈನಲ್ಲಿ ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಗಲ್ಲಪ್ಪ, ನಾಳೆ ಬೆಳಿಗ್ಗೆ ನೀನು ಇನ್ನು 2 ಕೋಟಿ ರೂಪಾಯಿ ತಗೊಂಬಂದು ಕೊಟ್ಟಿಲ್ಲಂದ್ರೆ ನೀನು ಮುಗಿಸ್ಬಿಡ್ತೀವಿ, ಸಾಯಿಸ್ಬಿಡ್ತೀವಿ, ನಿನ್ನ ಬಾವಿನಲ್ಲಿ ಎತ್ತಾಕ್ಬಿಡ್ತೀವಿ ಅಂತ ಎಲ್ಲ ಹೇಳಿದ್ರು. ಕಡೆಗೆ ನನ್ನ ಬಿಟ್ಟು ನಮ್ಮ ಡ್ರೈವರ್ಗೆ ಟಾರ್ಚರ್ ಕೊಟ್ಟರು, ಅವನಿಗೆ ಸಿಕ್ಕಾಪಟ್ಟೆ ಹೊಡೆದು ತಲೆಗೆ ಮಚ್ಚಲು ಹೊಡಿತಾನೆ ಅವನು, ಇದು ಜ್ಞಾನ ತಪ್ಪು ಬಿದ್ದೋಗ್ಬಿಟ್ಟ. ಜ್ಞಾನ ತಪ್ಪು ಬಿಟ್ಟೋಗ್ಬಿಟ್ಟಾದ್ರೆ ಅವ್ರಿಗೇನು ಸುತ್ತೋಗ್ಬಿಟ್ಟವನೇ ಅನ್ನೋ ಅವ್ರ ಮೆಂಟಾಲಿಟಿಗೆ ಬಂದುಬಿಟ್ರು. ಬಂದುಬಿಡ್ತಾನೆ, ಆವಾಗ 1 ಗಂಟೆ ಇರಬೇಕು ಟೈಮು. ಇದ ಕಡೆ ಒಂದು ಸ್ವಲ್ಪ ಒಂದು 20 ಅಡಿ ದೂರದಲ್ಲಿ ಎಲ್ಲ ಡ್ರಿಂಕ್ಸ್ ಮಾಡೋಕ್ಕೆ ಕುತ್ಕೊಂಡ್ರು. ಕುತ್ಕೊಂತಾನೆ ಇವನೇನು ಮಾಡೋಣ, ಡ್ರೈವರ್ಗೆ ಜ್ಞಾನ ಬಂದಂಗೆ ಐತೆ. ಅಂದರೆ ನನ್ನ ಕಾರೇ ಬೇರೆ ಕಡೆ, ಅವನ ಕಾರೇ ಬೇರೆ ಕಡೆ, ಅಂದರೆ 10 ಅಡಿ ದೂರದಲ್ಲಿ. ಅವ್ನು ನಡೆಯೋದು ನನಗೆ ಗೊತ್ತಾಗಲ್ಲ, ನನ್ನ ನಡೆಯೋದು ಅವ್ನು ಗೊತ್ತಾಗಲ್ಲ, ಅವನೇನು ಕೇಳ್ತಾರೆ ನನಗೆ ಗೊತ್ತಾಗಲ್ಲ, ನನ್ನೇನು ಕೇಳ್ತಾರೆ ಅವನು ಗೊತ್ತಾಗಲ್ಲ. ಅವನೇನು ಮಾಡ, ಅವನೇ ಎದ್ದು ಬಿದ್ದು ಒಂದು 20 ಅಡಿ ದೂರದಲ್ಲಿ ಒಂದು ಗುಬ್ಬರ್ನಲ್ಲಿ ಮುಚ್ಚಿಕೊಂಬಿಟ್ಟವನು, ಹೋಗಿ ಒಂದು ಸಣ್ಣ ಗುಬ್ಬರ್ನಲ್ಲಿ ಮುಚ್ಚಿಕೊಂಡವನೆ. ಈ 2 ಅವರ್ ಹುಡ್ಕವ್ರೆ ಅಲ್ಲೇ, ಈ ಬ್ಯಾಟ್ರಿಗಳೆಲ್ಲ ಹಾಕಿ ಹುಡ್ಕವ್ರೆ, ಹುಡುಕ್ತಾನೆ ಅವನು ಸಿಕ್ಕಿಲ್ಲ. ಇವರು ಎರ ಬಿರಿ ಇನ್ನು ಅವ್ನು ನೋಡೋಗಿ ಪೊಲೀಸ್ ಕೇಳ್ಬಿಡ್ತಾನೆ, ಇನ್ನು ಗೊತ್ತಾಗೋದೈತೆ ಬಂದು ನಮ್ಮನ್ನು. ನಂದು ಆನಲ್ ಐತಲ್ಲ ಇದು ಮೊಬೈಲು, ಆ ಮೊಬೈಲಿಂದ ಟ್ರ್ಯಾಕ್ ಮಾಡಿಬಿಡ್ತಾರೆ ಪೊಲೀಸರು ಬರ್ತಾರೆ ಅಂಥೇಳಿ ಅಲ್ಲಿಂದ ಒಂದು 5 ತಾಸು ನನ್ನನ್ನು ಕಾರಲ್ಲೇ ಜರ್ನಿ ಮಾಡಿಸಿದ್ರು. ಬಂದು ಬಿಟ್ಟಾಗ ಹೊಸಕೋಟೆ ಹತ್ರ ಶಿವನಾಪುರ ಅಂತ ಐತೆ ಹೈವೇನಲ್ಲಿ, ಅಲ್ಲೊಂದು ಗ್ರೌಂಡ್ ಐತೆ, ಗ್ರೌಂಡ್ ಏನೋ ಶಿವನಾಪುರದಲ್ಲಿ. ಅಲ್ಲಿ ನನಗೆ ಮಣ್ಕಾಲೆಲ್ಲ ನಾನು ನಡೆಯೋಕ್ಕಾಗಲ್ಲ, ಅಲ್ಲಿ ಬಿಟ್ಬಿಟ್ಟವ್ರೆ, ಬಟ್ಟೆ ಎಲ್ಲ ಅರ್ಧ ಹಾಕಿದ್ರು, ಒಂಚೂರು ಮೈ ಮೇಲೆ ಬಟ್ಟೆ ಇಲ್ಲ. ಆಮೇಲೆ ನಾನು ಅಲ್ಲಿಂದ ಎದ್ದು ಬಿದ್ದು ಸ್ವಲ್ಪ ರೋಡ್ಗೆ ಬಂದೆ, ಅಲ್ಲೊಂದು ಗಾಡಿ ಬಂತು. ನಾನು ಹಿಂಗೆ ವರ್ತೂರ್ ಪ್ರಕಾಶಪ್ಪ ಕೋಲಾರ ಮಾಜಿ MLA ಅಂತ ನಾನು ಹೇಳ್ದೆ, ಅವ್ರು ನಂಬಿಲ್ಲ ನನ್ನ. ಈ ಕ್ಯಾಪ್ ತೆಗೆದೆ, ಸಿಕ್ಕಾಪಟ್ಟೆ ಚಳಿ ಇತ್ತು, ಮಂಕಿ ಕ್ಯಾಪ್ ತೆಗೆದು ನನ್ನ ಮಕ ನೋಡಿದ ಮೇಲೆ ಹೌದಣ್ಣ ನೀವಣ್ಣ ಅಯ್ಯೋ ಯಾಕಣ್ಣ ಹಿಂಗೆಲ್ಲ ಆಯಿತು ಅಂತ ನನ್ನ ಅವ್ರು ಪಾಪ ಕೇಳಿದ್ರು.
ಕೇಳಿಬಿಟ್ಟಿದ್ದು ಆದ್ಮೇಲೆ ನಾನೆಲ್ಲ ವಿಷಯ ಎಲ್ಲ ತಿಳಿಸಿದೆ, ಹಿಂಗೆ ಹಿಂಗಾಯ್ತು ಹಿಂಗಾಯ್ತು ಅಂತ. ಪಾಪ ಅವರೇ ಕರ್ಕೊಂಬಂದು ಕೆ ಆರ್ ಪುರಂ ಹತ್ರ ಒಂದು ಸತ್ಯಸಾಯಿ ಹಾಸ್ಪಿಟ್ಲ್ ಅಂತ ಐತೆ, ಅಲ್ಲಿ ತೋರಿಸಿದ್ರು. ಆಮೇಲೆ ನನ್ನ ಮಗನಿಗೆ ಫೋನ್ ಮಾಡಿ ನನ್ನ ಮಗ ಬಂದು ನನ್ನ ಮನೆಗೆ ಕರ್ಕೊಂಬಂದ. ಇಷ್ಟ ಒಂದು ನಿಮಿಷ ಒಂದೇ ಪ್ರಶ್ನೆ, ಸಿಂಪಲ್, ನೀವು ದೂರು ಕೊಡೋದಕ್ಕೆ ತಡ ಯಾಕೆ ಮಾಡಿದ್ರಿ? ಅವರು ಪದೇ ಪದೇ ನಮ್ಮನ್ನು ಒಡೆಯೋವಾಗಲಿ ನಿನ್ನೆ ಬಿಡೋವಾಗಲಿ ನನಗೆ ದಯ ತಲೆಗೆ, ನೀನೇನೋ ಕಂಪ್ಲೇಂಟ್ ಕೊಟ್ಟರೆ ಫಸ್ಟು ಎಫ್ ಐ ಆರ್ ಆತೈತೆ, ಕರೆಕ್ಟಾಗಿ ಹೇಳ್ತಾರೆ. 3 ದಿವಸದಲ್ಲಿ ನಮ್ಮನ್ನು ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಜೈಲಲ್ಲಿ ನಾವು 1 ತಿಂಗಳು ನಾವು ಇರೋದು, ಇಲ್ಲ 2 ತಿಂಗಳು ಇರೋದು. ಫಸ್ಟ್ ಈಚೆ ಬರ್ತಾನೆ, ಫಸ್ಟು ನಿನ್ನ ಕೊಲೆ ಮಾಡ್ತೀವಿ, ಆಮೇಲೆ ನಿನ್ನ ಮಕ್ಕಳನ್ನ ಕೊಲೆ ಮಾಡ್ತೀವಿ ಅಂತ. ಇದು ನನಗೆ ಅವರು ಪದೇ ಪದೇ ಹೇಳ್ತಾನೆ ಇದ್ರು. ಬೆಳಗಿನ ಜಾವ 4 ಗಂಟೆನಾಗ ನನ್ನ ಬಿಡೋವಾಗೂ ಕೂಡ ಕಂಪ್ಲೇಂಟ್ ನಾನು ಕೊಟ್ಟರೆ ನೀನು ಮುಗಿಸ್ತೀವಿ ಅಂತಲೇ ನನಗೆ ಹೇಳಿದ್ದವರು. ಇದಾದಮೇಲೆ ನಾನು ನನಗೆ ಓಡಾಡೋಕ್ಕಾಗ್ತಾ ಇಲ್ಲ, ನನಗೆ ಬಿ ಪಿ ಶುಗರ್ ಇದೆ, ವಿಪರೀತ ಮೈಕೈ ನೋವು ಜಾಸ್ತಿ ಆಗೋಗಿ ನನಗೆ ಓಡಾಡೋಕ್ಕಾಗಿಲ್ಲ. ನಾನು ಶನಿವಾರ ಬೆಳಗ್ಗೆ ಬಂದೆ, ಶನಿವಾರ ಭಾನುವಾರ ನನ್ನ ಮನೆಯಲ್ಲಿ ರೆಸ್ಟ್ ತಗೊಂಡು ಸೋಮವಾರ ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದೆ, ಇದು ಈ ಥರ ಆಗೈತೆ ಈ ಥರ ಆಗೈತೆ, ಕಂಪ್ಲೇಂಟ್ ಕೊಡಬೇಕೋ ಬೇಡ ಅಂತೇಳಿ ಒಂದು ಚರ್ಚೆ ನಡೆದು, ನಿಮ್ಮ ಪ್ರಾಣಕ್ಕೆ ನಾವು ಇದ್ದೀವಿ, ನೀವು ಕಂಪ್ಲೇಂಟ್ ಕೊಡಿ, ಯಾರು ಆರೋಪಿಗಳಿದ್ದಾರೆ ನಾವು ಹಿಡಿತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟ ಮೇಲೆ, ನಾಳೆ ಬೆಳಿಗ್ಗೆ ತಿರ್ಗಾ ಅವ್ರು ಬರೋದು, ಮಕ್ಕಳು ಸ್ಕೂಲ್ಗೆ ಹೋಗೋ ಎತ್ಕೊಂಡು ಹೋಗೋದು ತಿರ್ಗಾ ನಮ್ಗೆ ಯಾಕೆ ಅಂತೇಳಿ ನಾನು ಒಂದು ಮಕ್ಕಳು ವಿಚಾರಕ್ಕೋಸ್ಕರ ನಾನು ಅವಾಯ್ಡ್ ಮಾಡಿದೆ 2 ದಿವಸ. ಆಮೇಲೆ ಈಗ ನಿನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕೇಸ್ ರಿಜಿಸ್ಟರ್ ಐತೆ, ಸರ್ಕಾರದ ಮೇಲೆ ನನ್ನ ನಂಬಿಕೆ ಐತೆ, ಗೃಹಮಂತ್ರಿಗಳ ಮೇಲೆ ನಂಬಿಕೆ ಐತೆ, ಮುಖ್ಯಮಂತ್ರಿ ಮೇಲೆ ನಂಬಿಕೆ ಐತೆ, ಆದಷ್ಟು ಬೇಗ ಅಧಿಕಾರಿಗಳು ಅವ್ರನ್ನ ದಸ್ತಗಿರಿ ಮಾಡಿ ಅರೆಸ್ಟ್ ಮಾಡ್ತಾರೆ. ಅಧಿಕಾರಿಗಳು ಭದ್ರತೆ ಕೊಟ್ಟಿದ್ದಾರೆ ಇನ್ನೂ? ನಾನು ಈಗ ನಾನು ಗೃಹಮಂತ್ರಿಗಳನ್ನ ಹೋಗಿ ಭೇಟಿ ಮಾಡ್ತಾ ಇದ್ದೀನಿ, ಅವ್ರ ಗಮನಕ್ಕೆ ಬಂದಿಲ್ಲ. ಈಗ ನಾನು ಗೃಹಮಂತ್ರಿಗಳು ಭೇಟಿ ಮಾಡಿ ನನಗೆ ಬಿಸ್ನೆಸ್ ವಿಷಯವಾಗಿ ಕರ್ಕೊಂಡು ಹೋಗಿದ್ದಾರೆ. ಇಲ್ಲ, 1 ನಿಮಿಷ ಕೇಳ್ರಿ, ನಾನು ಯಾವ ವ್ಯಾಪಾರ ಮಾಡಲ್ಲ, ವ್ಯವಹಾರ ಇಲ್ಲ, ನಂದು 1 ಲಕ್ಷ ರೂಪಾಯಿ ಸಾಲ ಇಲ್ಲ, ನಾನು ಜಮೀನು ವ್ಯವಹಾರ ಮಾಡಲ್ಲ. ನಾನು MLA ಮಂತ್ರಿ, ಸಮಾಜ ಸೇವೆ ಸಂಘಟನೆ ರಾಜ್ಯದಲ್ಲಿ ಸಂಘಟನೆ ಮಾಡ್ಕೊಂಡಿರೋದು ಬಿಟ್ಟರೆ ಈ ರಾಜ್ಯದಲ್ಲಾಗಲಿ ಬೇರೆ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ನಾನು ಯಾರ ಹತ್ರ ವ್ಯವಹಾರ ಇಲ್ಲ. ಟೋಟಲಿ ಇಂಟೆನ್ಷನ್ನು ವರ್ತೂರ್ ಪ್ರಕಾಶ್ ಹತ್ರ ದುಡ್ಡೈತೆ, ಆರು ಎತ್ಕೊಂಡೋದ್ರೆ ಅವನೊಂದು 20-30 ಕೋಟಿ ಕೊಡ್ತಾನೆ ಅನ್ನೋ ಒಂದೇ ಕಾರಣಕ್ಕೆ ಇವರು ಇದೇ ಮಾಡೋರು. ಬೆಂಗಳೂರಲ್ಲಿ ಈ ಕಿಡ್ನಾಪ್ ಮಾಡೋರು ಮಾಡಿರೋ ಕೆಲಸ ಇದು. ಇದು ಅಕಸ್ಮಾತ್ ಸುಪಾರಿ ಕೊಟ್ಟಿದ್ರು ಅಂದ್ಕೊಳ್ಳಿ, ನಾನು ಸಾಯಿಸಾಕಿರೋರು. ನಾನೇನೋ ತಪ್ಪು ಮಾಡಿದ್ದೀನಪ್ಪ, ಯಾರಿಗೋ 10 ಕೋಟಿ ಕೊಡಬೇಕು 20 ಕೋಟಿ ಕೊಡಬೇಕು ಯಾರೋ ಹೇಳಿರ್ತಾರೆ, ವರ್ತೂರ್ ಪ್ರಕಾಶ್ ಮುಗಿಸಿದ್ರೆ ಮುಗಿಸಾಕಿರೋರು. ಒಂದು ಎರಡನೇದಾಗಿ ನಂದೇನು ಅಂಥದ್ದೇನು ಯಾವುದು ಇಲ್ಲ, ನನ್ನ ಶತ್ರುಗಳೇ ಇಲ್ಲ, ನನ್ನ ಕ್ಷೇತ್ರದಲ್ಲೂ ಇಲ್ಲ ರಾಜ್ಯದಲ್ಲೂ ಇಲ್ಲ. ನನ್ನ ಸಂಘಟನೆ, ನನ್ನ ಸಮಾಜ, ನನ್ನ ಕ್ಷೇತ್ರ ಇಷ್ಟೇ ನಂದು. ಇದು ಮಾಡಿರೋದು ಕೃತ್ಯ 100ಕ್ಕೆ 100. ಈ ಕಿಡ್ನಾಪ್ ಮಾಡಿ ದುಡ್ಡು ವಸೂಲು ಮಾಡುವಂಥವರೇ ಮಾಡಿರ್ತಕ್ಕಂಥ ಕೆಲಸ. ಇದರಲ್ಲಿ ರಾಜಕೀಯ ಏನೂ ಇಲ್ಲ, ರಾಜಕೀಯನೇ ಇಲ್ಲ ಇದರಲ್ಲಿ. ಇಲ್ಲ, ನೋಡಿಲ್ಲ. 3 ದಿವಸದಲ್ಲಿ ಒಬ್ರು ಮುಖ ನಾನು ಕ್ಯಾಪ್ ಹಾಕ್ಬಿಟ್ಟಿದ್ರಪ್ಪ, ಇಷ್ಟು ಓಪನ್ ಮಾಡಿ ಅನ್ನ ಕೊಡೋರು ಅನ್ನ ತಿಂತ ಇದ್ದೆ ಅಷ್ಟೇ. ನಾನೊಂದು 20 ಜನಕ್ಕೆ ಮಾಡಿದ್ದೀನಿ, ಅದೆಲ್ಲ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ಬಿಡಪ್ಪ. ನಿಮ್ಮ ಜೊತೆ ಮಾತಾಡಿದವ್ರಿಗೆ ಯಾರಿಗೂ ಸಸ್ಪೆಕ್ಟ್ ಬರಲಿಲ್ಲ? ಜ್ವರ ಅಳ್ಳೋದೇನ ಮಾಡಿದ್ರೆ ಹಂಗೆ ಗನ್ನಲ್ಲಿ ಚುಸ್ತಾರೆ. ಹಿಂಗೆ ನಗ್ನಗ್ತಾ ಮಾತಾಡಬೇಕು, ಖುಷಿಯಿಂದ ಮಾತಾಡಬೇಕು, ಅವ್ರಿಗೆ ಅನುಮಾನ ಬರ್ಕೊಡ್ದು. ನಮ್ಮ ಬಾಂಬೆ ಇದ್ದವನು ಇಲ್ಲೇನೆ. ಏ, 1 ಸೆಕೆಂಡ್ಗೆ ಲಾಂಗ್ ಅಲ್ಲಿ ಹೊಡೆದು ಹಿಂಗೆ ಎತ್ತು ಬಿಟ್ರಪ್ಪ, 1 ಸೆಕೆಂಡ್ಗೆನೆ. ವರ್ಧನ್ ಪ್ರಕಾಶ್ ಅವರೇ, ರಾಜಕೀಯ ಅಲ್ಲ ಅಂತೀರಿ, ನೀವು ಬಿಸ್ನೆಸ್ ಅಲ್ಲಿ ಇಲ್ಲ ಅಂತೀರಿ, ಮತ್ತೆ ಯಾಕೆ ನಿಮ್ಮನ್ನ ಕಿಡ್ನಾಪ್ ಮಾಡೋದು ಅಂತ? ಏ, ದುಡ್ಡು ಮಾಡೋದಕ್ಕೋಸ್ಕರ ದುಡ್ಡು? ದುಡ್ಡು ಅಷ್ಟೇನೆ ನೋಡ್ರಿ, 3-4 ದಿವಸದಲ್ಲಿ ಅದು ಸಿಗ್ತಾರೆ, ಎಲ್ಲ ಫೋನ್ ಎಲ್ಲ ಇದು ನಡೀತಾ ಐತೆ, ಸಿಗ್ತಾರೆ ಎಲ್ಲ, ನಿಮ್ಗೆ ಗೊತ್ತಾಯ್ತು. ಮತ್ತೆ ಏನಾದರೂ ಸ್ಟೇಷನ್ ಕಡೆ ಹೋಗ್ತೀರಾ? ಯಾಕಂತಂದ್ರೆ ಒಂದಷ್ಟು ಮಾಹಿತಿ ಇನ್ನೊಂದಷ್ಟು ಬೇಕು ಅವರಿಂದ. ಇಲ್ಲ, ಅವ್ರು ಫೋನ್ ಮಾಡಿದ್ರೆಲ್ಲ ಹೇಳಿದ್ದೀನಿ ಈಗ 5 ನಿಮಿಷದಲ್ಲಿ. ಓಮೇಶ್ವರ ಮನೆಗೆ? ಹೌದೌದು.